asshole. Really cool. Sorry? Awesome tea, man. So I'm just gonna speak to owner of the place and understand the whole process of how he's doing it and kind of how he got started. Hello sir, name is Shashi, right? So he's Shashi. So he's owner of this place. He creates his awesome tandoori chai and Kumbakonam coffee. In Sarita bagi heltirani ho tea bagi. Idu bandu tandoori chai alla. Idu North India kade ella modlu first bandu North India side bandido. Tumba famous aa kade ella. So ee kade namma Karnataka kade idella neevu find madak tumba kammi. So adike idu on salpa different agirli janagalu idannu illi nam jananu idannella taste madli. ನೋಡಲಿ ಅಂತೇಳಿ ನಾವು ಆ ಕಾನ್ಸೆಪ್ಟ್ನ ತೊಗೊಂಬಂದು ಇಲ್ಲಿ ಮಾಡಿದ್ದು. ಆ್ಯಕ್ಚುಲಿ ಏನಂದರೆ ಮಡಿಕೆನಲ್ಲಿ ಮಾಡುವಂಥ ಟೀ ಇದು. ನಾವು ಫಸ್ಟ್ ಟೈಪ್ ಟೀನ ಪ್ರಿಪೇರ್ ಮಾಡಿ. ಮಡಿಕೆ ಮೀನ್ಸ್ ಕ್ಲೇ. ಸೊ ಹಿ ಸೀಯಿಂಗ್ ದಟ್ ಈಸ್ ಬೀನ್ ವರ್ಕಿಂಗ್ ಆನ್ ದಿಸ್ ಇಸ್ ಪಾಪ್ಯುಲರ್ ಇನ್ ನಾರ್ತ್ ಇಂಡಿಯಾ ಆ್ಯಂಡ್ ಹಿ ವಾಂಟೆಡ್ ಟು ಬ್ರಿಂಗ್ ಇಟ್ ಓವರ್ ಹಿಯರ್. ಮತ್ತೆ ಸರ್ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯಿತು ನಿಮಗೆ? ನಮ್ಮದು 8 months ಆಯ್ತು ಸರ್. ಓಕೆ, 8 months ಆಯಿತು. ಆ್ಯಕ್ಚುಲಿ ಚಂದ್ರ ಲೇಔಟಲ್ಲಿ ನಾವು ಆ್ಯಕ್ಚುಲಿ 1 year ಆಯಿತು ಪ್ಲ್ಯಾನ್ ಮಾಡಿ, ಬಟ್ ಬೇರೆ ಕಡೆ ಮಾಡೋದಕ್ಕೆ ಸಾಧ್ಯತೆ ಇಲ್ದಿರೋದ್ರಿಂದ ಇಲ್ಲಿ ಬಂದು ಕ್ರೌಡ್ ಸ್ವಲ್ಪ ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ ಮಾಡಿದ್ವಿ. ಮೊದಲು ಏನು ಮಾಡ್ತಾ ಇದ್ರಿ ನೀವು? ಮೊದಲು ಬಂದು ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೆ. ಡಿಜಿಟಲ್ ಮಾರ್ಕೆಟಿಂಗ್ ಬಿ ಟು ಬಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೆ. ಸೊ ಫುಡ್ ಇಂಡಸ್ಟ್ರಿಗೆ ಬರೋಣ ಅಂತೇಳಿ ಚೇಂಜ್ ಮಾಡಿದ್ದೆ. ನೀವೇನು ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ? ನಾನೇ ಪ್ರೊಪರೇಟರ್ ಆಗಿದ್ದೆ ಒಂದು MNC ಕಂಪನಿ. ಹಾ, ನಿಮಗೆ ಮತ್ತೆ ಅದು ಬಿಟ್ಟು ನೀವು ಇದು ಸ್ಟಾರ್ಟ್ ಮಾಡಿದ್ರೆ ಹೌ ಕಮ್? ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ಲ. ಹೌದು, ಎಕ್ಸಿಕ್ಯೂಟಿವ್ ಜಾಬ್ ಮತ್ತೆ ಇದು. ಹೌದು ಹೌದು, ಅದೇ ನಮಗೆ ಫುಡ್ ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬ ದಿನದಿಂದ ಒಂದು ಆಸೆ ಇತ್ತು. ಸೊ ಇದು ಈ ಕಾನ್ಸೆಪ್ಟ್ ನಮ್ಗೆ ತುಂಬ ಇಷ್ಟ ಆಯಿತು. ಮತ್ತು ನಾವು ಕೆಲವೊಂದು ಕಡೆ ನಾರ್ತ್ ಇಂಡಿಯಾ ಕಡೆ ಹೋಗಿ ಪುಣೆ ಕಡೆ ಎಲ್ಲ ಕುಡಿದು ನೋಡಿದ್ದೀವಿ ಟೀನ. ಸೊ ಅದಕ್ಕಿಂತ ಬೆಸ್ಟು ಬೆಟರ್ ಆಗಿ ನಾವು ಯಾವ ರೀತಿ ಕೊಡ್ಬೋದು ಅಂತೇಳಿ ಅದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಇದನ್ನು ತೊಗೊಂಬಂದು ಇಲ್ಲಿ ಮಾಡಿರೋದು. ದಟ್ ಇಸ್ ಸೋ ಆಸಮ್. ಸೊ ಹೀ ಈಸ್ ಆ್ಯಕ್ಚುಲಿ ಕಮಿಂಗ್ ಫ್ರಮ್ ಎ ಡಿಜಿಟಲ್ ಮಾರ್ಕೆಟಿಂಗ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಹಿ ಹ್ಯಾಡ್ ದಿಸ್ ಪ್ಯಾಷನ್ ಅಬೌಟ್ ಗೆಟಿಂಗ್ ಇನ್ ಟು ದ ಫುಡ್ ಇಂಡಸ್ಟ್ರಿ ಆ್ಯಂಡ್ ಹಿ ಲುಕ್ ಎಟ್ ದ ಸ್ಪೇಸ್, ಡಿಡ್ ಹಿಸ್ ರಿಸರ್ಚ್ ಆ್ಯಂಡ್ ದೆನ್ ಹಿ ಗಾಟ್ ಇನ್ ಟು ಇಟ್. ಮತ್ತೆ ಇದು ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಏನು ಕಷ್ಟ ಆಯ್ತು, ಏನಾದರೂ ಕಷ್ಟ ಆಯ್ತಾ? ವಾಟ್ ಇಸ್ ಮೇಜರ್ ರೋಡ್ ಬ್ಲಾಕ್? ಕಷ್ಟ ಏನಿಲ್ಲ, ಈ ಕ್ಲೇ ಪಾಟ್ಸು ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಮಾಡೋವಂಥವ್ರು ಸ್ವಲ್ಪ ತುಂಬ ಕಡಿಮೆ. ಬಿಸ್ನೆಸ್ ಸೆಟಪ್ ಮಾಡುವಾಗ ಅದೆಲ್ಲ? ಹಾಂ, ಅದೇ ಮಾಮೂಲಿ ಏನು ಫೈನಾನ್ಷಿಯಲ್ ಇದೊಂದು, ಮತ್ತು ಬೇರೆ ಏನು ಅಷ್ಟಾಗಿ ಮೇಜರ್ ಆಗಿ ಏನು ಇದು ಆಗ್ತದೆ. ನಿಮ್ಮ ಡಿಸೈಡ್ ಮಾಡಿದ್ಮೇಲೆ ಇದು ಫುಲ್ ಸೆಟಪ್ ಮಾಡಿ ಸ್ಟಾರ್ಟ್ ಮಾಡಲಿಕ್ಕೆ ಎಷ್ಟು ಟೈಮ್ ಆಯಿತು? ಒಂದು 20 days ರೆಡಿ ಮಾಡಿದ್ವಿ ಸರ್. ಗ್ರೇಟ್. ಆ್ಯಕ್ಚುಲಿ ಸ್ಟಾರ್ಟೆಡ್ ಇನ್ 20 days ಆಫ್ಟರ್ ಹಿ ಫೈನಲಿ ಡಿಸೈಡೆಡ್ ದಟ್ ಈಸ್ ಗೋನ್ ಟು ಇಟ್. ಈಗ ಹೊರಗಡೆ ತುಂಬ ಜನ ಬಂದು ಎನ್ಕ್ವೈರಿ ಮಾಡಿ ಈಗ ಫ್ರಾಂಚೈಸೀಸ್ ತಗೋತಾ ಇದ್ದಾರೆ. ಫ್ರಾಂಚೈಸೀಸ್ ಕೊಡ್ತಾ ಇದ್ದೀನಿ. ನೀವು ಫ್ರಾಂಚೈಸ್ ಮಾಡಲ್ ಎಲ್ಲ ಎಲ್ಲಾದ್ರೂ ಕಲ್ತಿದ್ದೀರಾ ಇಲ್ಲಾದ್ರೆ ನಿಮಗೆ ಕೇಳಿ ಮಾತಾಡಿ? ಇಲ್ಲ, ನಮ್ಮ ಕಸ್ಟಮರ್ಗಳೇ ನಮಗೆ ಬಂದು ಕುಡಿದಿರೋರು ನಮಗೂ ಈ ಥರ ಒಂದು ಶಾಪ್ ಮಾಡಬೇಕು ಅಂತೇಳಿ. We are good friends, so okay. Like a kind of a business partners. Okay, okay. Your name? My name is Karthik. Hi, Karthik. Hi. So how are you helping here? So we both started this kind of work. Okay. So like almost like 1 year inda na research maadi yen maadbekanta unique aag maadbekantidvi. So adhe ee tandoori chai. ಆಮೇಲೆ ಬರೀ ತಂದೂರಿ ಚಾಯಿ ಕುಂಭಕೋಣಂ ಕಾಫಿ ಜೊತೆಗೆ ನಾವು ಯೂನಿಕಾಗಿ ಮಾಡ್ತಿರೋದು ಫುಡ್ಸ್ ಏನಂತ ಹೇಳಿದ್ರೆ ಪಡ್ಡು ಮಾಡ್ತಿದ್ದೀವಿ. ಕಂಚಿಪುರಂ ಸ್ಟೈಲ್ ಇಡ್ಲಿ, ನಾರ್ಮಲ್ ಇಡ್ಲಿ ಅಲ್ಲ, ಕಂಚಿಪುರಂ ಸ್ಟೈಲ್ ಇಡ್ಲಿ ಮಾಡ್ತಿದ್ದೀವಿ. ದೇ ಹ್ಯಾವ್ ದೀಸ್ ಡಿಫ್ರೆಂಟ್ ಇಡ್ಲೀಸ್ ಆನ್ ಆಲ್ದೋ ಸ್ಮಾಲ್ ಬಟನ್ ಟೈಪ್ಸ್, ಇಟ್ಸ್ ಪ್ರಿಟಿ, ಇಟ್ಸ್ ಕೈಂಡ್ ಆಫ್ ಅ ಸ್ಪೆಷಾಲಿಟಿ. ಆಮೇಲೆ ಅದೇ ಪಡ್ಡು ನಾರ್ಮಲ್ ಕರ್ನಾಟಕದಿಂದ, ಆಮೇಲೆ ಕಂಚಿಪುರಂ ಸ್ಟೈಲ್ ಇಡ್ಲಿ ತಮಿಳ್ನಾಡಿಂದ ತೊಗೊಂಡಿದ್ದೀವಿ. ಆಮೇಲೆ ಆಂಧ್ರ ಸ್ಟೈಲ್ ಪುನಗಲು ಅಂತ ಒಂದು ಬರುತ್ತೆ.
ಸೊ ಆಂಧ್ರ ಸ್ಟೈಲ್ ಪೊನಗಲು, ತಮಿಳ್ನಾಡು ಸ್ಟೈಲ್ ಪೊಂಗಲ್. ನಿಮ್ದು ಮೊದಲು ಏನ್ ಬ್ಯಾಕ್ ಗ್ರೌಂಡ್ ಇತ್ತು? ಐ ಆಮ್ ಅನ್ ಎಚ್ಆರ್ ರೆಕ್ರೂಟರ್. ಎಚ್ಆರ್ ರೆಕ್ರೂಟರ್. ಸೋ ನೌ ಯು ಆರ್ ಇಂಟು ದಿಸ್? ಯಾ. ಸೋ ದಿಸ್ ಇಸ್ ಅವರ್ ಪ್ಯಾಷನ್. ಸೋ ಯು ಡೂಯಿಂಗ್ ದಿಸ್ ಫುಲ್ ಟೈಮ್? Yeah, it's not like a full time, so he is taking care of everything, so I'm just supporting him, that's all. Okay, okay. So we are like intention to give a franchisee. Okay, so okay. That's all. In a 2 weeks, in the 2 weeks alli nimge erdu franchisee start maadu tara idivi. So now you're putting the business knowledge behind all this. Yes, definitely. Yeah. Since we have experience in recruitment background and digital marketing background, so we are planning to expand our entity. So like when you're starting something like this, what is the kind of expertise you need? Just as a business, not as a chai shop, but as a business. What is the, do you need any skills or knowledge? See, we don't have any kind of an experience in terms of hotel industry. Now within Madbeck and the passion agididi. So whichever person they have passion to start an hotel industry, they don't need much of knowledge in terms of hotel industry. Tea madadenge, coffee madadenge, ಇದು ಗೊತ್ತಾಗಿದ್ರೆ ಸಾಕು ಯಾರು ಬೇಕಾದ್ರೂ ಹೋಟೆಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು. ಅಂದರೆ ತಂದೂರಿ ಸಾಯಿಗೆ ಮತ್ತು ಕುಂಭಕೋಣಂ ಕಾಫಿಗೆ ಇದನ್ನು ಈಸಿಯಾಗೇ ಮಾಡ್ಬೋದು. ಅವ್ರಿಗೆ ಏನಂದ್ರೆ 2 days ಅಂದರೆ 3 days ಪ್ರಾಕ್ಟೀಸ್ ಆದರೆ ಸಾಕು. ಆ ಪ್ರಾಕ್ಟೀಸು ಮತ್ತು ಆ ಟ್ರೈನಿಂಗ್ ಎಲ್ಲ ನಾವೇ ಹೋಗಿ ಕೊಡ್ತೀವಿ. ಸೊ ಈ ಸೆಟಪ್ಪು ಹೋಟೆಲ್ ಸೆಟಪ್ಪಿಂದ ಹಿಡ್ದು ಎಷ್ಟು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ, ಹೆಂಗೆ ಇದನ್ನು ರೆಡಿ ಮಾಡಬೇಕು, ಹೆಂಗೆ ಪ್ರಿಪೇರ್ ಮಾಡಬೇಕು, ಇದು ಎಷ್ಟು ಪ್ರಾಫಿಟ್ ಬರುತ್ತೆ, ಪ್ರಾಫಿಟ್ ರೇಷನ್ ಒಂದು ಹಿಡ್ದು ಪ್ರತಿಯೊಂದು ನಾವೆಲ್ಲ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೆ ನೀವು ಆ್ಯಕ್ಚುಲಿ ನಿಮ್ಮದು ನಿಮ್ಮದೇ ಟ್ರೈನಿಂಗ್ ಅದೆಲ್ಲ ಕೈಂಡ್ ಆಫ್ ಸೆಟಪ್ ಮಾಡ್ತಿದ್ದೀರಾ ಸ್ಮಾಲ್ ಸ್ಕೇಲಲ್ಲಿ? ಓಕೆ. ಆ್ಯಂಡ್ ಜನರಲಿ ನಿಮಗೆ ಹೆಲ್ಪ್ ಸಿಕ್ಕಿತ್ತಾ ಬೇರೆಯವರಿಂದ ಸ್ಟಾರ್ಟ್ ಮಾಡುವಾಗ? ನಮಗೂ ಆ ಥರ ಹೆಲ್ಪ್ ಸಿಕ್ತು. ಯಾರಿಂದ? ಏನಾದರೂ ಕನ್ಸಲ್ಟೆಂಟ್ಸ್ ಇದ್ದಾರೆ ಇಲ್ಲ? ಆದರೆ ಇಲ್ಲ, ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇದರಲ್ಲಿ. ಅವರು ನಮಗೆ ಮುಂಚೆನೇ ಇದ್ರ ಬಗ್ಗೆ ರಿಸರ್ಚ್ ಮಾಡಿದರು. ಅವರು ಆಮೇಲೆ ಹೇಳಿದ ಮೇಲೆ ನಾವೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾವು ಅದನ್ನು ತೊಗೊಂಡು ಬಂದಿದ್ವಿ. ಸೊ ಕಾಫಿ ಬಗ್ಗೆ ಹೇಳಿ, ಏನು ಕಾಫಿದು ಏನು ಸ್ಪೆಷಾಲಿಟಿ ಇದೆ? ಸೊ ಕಾಫಿ ಬಂದು ಇದು ಒಂದು ಫಾರ್ಮುಲಲ್ಲಿ ಮಾಡ್ತೀವಿ ನಾವು, ಎಲ್ಲ ಒಂದು ಡಿಗ್ರೀಸ್ ಮೇಂಟೈನ್ ಮಾಡ್ತೀವಿ. 98 degrees ನಾವು ಬೀನ್ನ ರೋಸ್ಟ್ ಮಾಡಿರ್ತೀವಿ. ಓಕೆನಾ? 98 degrees ರೋಸ್ಟ್ ಮಾಡಿರ್ತೀವಿ ಬೀನ್ನ. ಆಮೇಲೆ ಅರಬಿಕಾ ಬೀನ್, ರೊಬಸ್ಟಾ ಬೀನ್ ಅಂತ ಬರುತ್ತೆ. ಅದರಲ್ಲಿ ಅರಬಿಕಾ ಬಂದು ಸ್ಟ್ಯಾಂಡರ್ಡ್ ಬೀನ್, ಅದು ತುಂಬ ಒಳ್ಳೆ ಕ್ವಾಲಿಟಿ ಇರೋ ಬೀನು. ಆ ಬೀನೇ ಮ್ಯಾಕ್ಸಿಮಮ್ ಯೂಸ್ ಮಾಡಿರ್ತೀವಿ, ಜೊತೆಯಲ್ಲಿ ರೊಬೋಸ್ಟಾನು ಮಿಕ್ಸ್ ಮಾಡ್ತೀವಿ ಅದಕ್ಕೆ. ಆಮೇಲೆ 90% ಕಾಫಿ, 10% ಚಿಕ್ಕರಿ ಇದರಲ್ಲಿ ಕಂಟೆಂಟ್. ಇದು ಕಾಫಿ ಟೀಯಲ್ಲಿ ಎಲ್ಲ ಫ್ಯಾಷನ್ ಎಲ್ಲಿಂದ ಬಂದಿದೆ ಆ್ಯಕ್ಚುಲಿ? ನಿಮ್ದು ಊರಲ್ಲಿ? ನಾವೆಲ್ಲ ಇಲ್ಲೇ ಲೋಕಲೈಟ್ಸ್, ಲೋಕಲ್ ಬ್ಯಾಂಗ್ಳೂರೇ. ಬಟ್ ಎಲ್ಲ ಫುಡ್ಡೀಸ್ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೊರಗಡೆ ಅಲ್ಲಿ ಇಲ್ಲಿ ಅದು ಅದು ಇದು ತಿನ್ನೋದು, ಕಾಫಿ ಟೇಸ್ಟ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ಮಾಡಿದಾಗ ನಮಗೆ ಯಾವುದು ಬೆಸ್ಟ್ ಅಂತ ಅನ್ನಿಸ್ತೋ ಅದನ್ನು ನಾವು ತೊಗೊಂಡು ಅದನ್ನು ಪ್ಯಾಷನ್ ಆಗಿಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಶುಗರ್ ಸಪ್ರೇಟಾಗಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ನೀವು ಕುಡಿಬೇಕಾದ್ರೆ ಅದು ಕರಗ್ತಾ ನೀವು ಕುಡಿತಾ ಇದ್ದರೆ ನಿಮ್ಗೆ ಆ ಕಾಫಿ ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ನಿಮಗೆ ಈ ಕಾಫಿ ಬಂದುಬಿಟ್ಟು ಲಾಂಗ್ ಲಾಸ್ಟಿಂಗ್, ನಿಮ್ಗೆ ಫ್ಲೇವರ್ ಅಟ್ಲೀಸ್ಟ್ 1 hour ಇರುತ್ತೆ ನಿಮಗೆ. ನಾವು ಇದು ಬಂದ್ಬಿಟ್ಟು ಡಿಗ್ರಿ ಕಾಫಿ ಅಂತೇಳಿ ಇದಕ್ಕೆ ಹೆಸರು. ಹಾಂ, ಇದು ಕುಂಭಕೋಣಂ ಕಡೆ ಎಲ್ಲ ಮಾಡ್ತಾರೆ. ಕುಂಭಕೋಣಂ ಕಡೆ ನೀವು ಈಗಲೂ ಹೋದ್ರೂ ಎಲ್ಲರ ಮನೆಯಲ್ಲೋ ಅಲ್ಲೇನು ಮಾಡ್ತಾರೆ, ನಿಮಗೆ ಕಾಫಿ ಬೀನ್ ಎಲ್ಲ ಅವರೇ ಇಟ್ಕೊಂಡಿರ್ತಾರೆ. ನಾವೀಗ ಯಾವ್ದು ರೀತಿ ಕಾಫಿ ಪೌಡ್ರು ತೊಗೊಂಡು ಬಂದು ನಾವು ಇಲ್ಲೆಲ್ಲ ಸಿಟಿ ಕಡೆಯೆಲ್ಲ ಇನ್ಸ್ಟೆಂಟಾಗಿ ನಾವು ರೆಡಿ ಮಾಡಿ ಕಾಫಿ ಕೊಡ್ತೀವಿ. ಬಟ್ ಅಲ್ಲೆಲ್ಲ ಹೇಗಂತೇಳಿದ್ರೆ, ನೀವು ಇವಾಗ ಯಾರೋ ಗೆಸ್ಟ್ ಬಂದರು ಮನೆಗೆ, ಬಂದಾಗ ಅವ್ರೇನು ಮಾಡ್ತಾರೆ, ಅಲ್ಲೇ ಅವ್ರು ಹೋಗಿ ಕಾಫಿ ಬೀನ್ನ ಗ್ರೈಂಡ್ ಮಾಡಿ, ಅಂದರೆ ಕೈಯಲ್ಲಿ ನೀವು ಇದು ಮಾಡಿ ಗ್ರೈಂಡ್ ಮಾಡಿ ಇನ್ಸ್ಟೆಂಟಾಗಿ ಅಲ್ಲೇ ರೆಡಿ ಮಾಡಿ. ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಒಂದು ಹಸು ಇದ್ದೇ ಇರುತ್ತೆ, ಅಥವಾ ಪಕ್ಕದ ಮನೇಲಿ ಇರುತ್ತೆ. ಹೇಗೋ ಒಂದು ಆ ಪ್ಲೈನ್ ಪ್ಯೂರ್ ಮಿಲ್ಕ್ನ ತೊಗೊಂಬಂದು ವಿತೌಟ್ ವಾಟರ್, ನಾವು ಇದಕ್ಕೆ ವಾಟರ್ ಮಿಕ್ಸ್ ಮಾಡೋದಿಲ್ಲ, ತಿಕ್ಕ ನಂದಿನಿ ಮಿಲ್ಕೇ ಯೂಸ್ ಮಾಡೋದು. ತಿಕ್ಕ ಸ್ಪೆಷಲ್ ನಂದಿನಿ ಮಿಲ್ಕ್ ಯೂಸ್ ಮಾಡ್ತೀವಿ, ಬೇರೆ ಯಾವ ಬ್ರ್ಯಾಂಡಿಗೂ ನಾವು ಕನ್ವಿನ್ಸ್ ಆಗೋದಿಲ್ಲ, ನಂದಿನಿ ಒಂದೇ ಹಾಕೋದು. ಸೊ ಅದೇ ಥರ ಕಸ್ಟಮರ್ಸ್ ಹತ್ರ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ. ನಮ್ಮ ಕಾಫಿ ಬಂದು ಮ್ಯಾಪ್ಸಲ್ಲಿ ಹಾಕ್ಕೊಂಡು ಹುಡ್ಕೊಂಡು ಬಂದು ಕಾಫಿ ಕುಡಿದ್ಬಿಟ್ಟು ಕಾಫಿ ಪೌಡ್ರು ತೊಗೊಂಡೋಗ್ತಾರೆ. ಆ ಥರ ಟೇಸ್ಟ್ ಆ ಥರ ಇರುತ್ತೆ. ಸೊ ಸಿ, ವಾಟ್ ಐ ಫೈಂಡ್ ಇಂಟ್ರೆಸ್ಟಿಂಗ್ ಹಿಯರ್ ಇಸ್ ದಟ್ ಸಿ, ದೇರ್ಸ್ ಅ ಮೆಥಡ್ ಟು ಹಿಸ್ ಕಾಫಿ. ಫಸ್ಟ್ ಆಫ್ ಆಲ್ ದೇರ್ಸ್ ಅ ಮೆಥಡ್ ಟು ಹಿಸ್ ಪ್ರಾಡಕ್ಟ್ಸ್ ಒನ್, ಆ್ಯಂಡ್ ಸೆಕೆಂಡ್ ಸಿ ಹೌ ಈಸ್ ಎಕ್ಸ್ಪ್ಲೇನಿಂಗ್ ದ ಸ್ಟೋರಿ ಬಿಹೈಂಡ್ ದಿಸ್, ಯು ನೋ, ದಿಸ್ ಕಾಫಿ ಆ್ಯಂಡ್ ಹೌ ಇಟ್ಸ್ ರಿಲೇಟೆಡ್ ಟು ದ ಕಾಫಿ ದಟ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಆ್ಯಂಡ್ ಹೋಮ್ ಗ್ರೋನ್ ಆ್ಯಂಡ್ ಇನ್ ಕುಂಭಕೋಣಂ, ದಿಸ್ ಪ್ಲೇಸ್ ಇನ್ ತಮಿಳ್ನಾಡು ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಹೌ ದೇ ಆರ್ ಯೂಸಿಂಗ್ ದೀಸ್ ಪ್ರಿನ್ಸಿಪಲ್ಸ್ ಇನ್ ದೇರ್ ಬಿಸ್ನೆಸ್ ಓವರ್ ಹಿಯರ್. ಆಲ್ದೋ ಅ ಸ್ಮಾಲ್ ಎಸ್ಟಾಬ್ಲಿಷ್ಮೆಂಟ್ ಓನ್ಲಿ ಸ್ಟಾರ್ಟೆಡ್ 8 months ಬಿಫೋರ್, ಸ್ಟಿಲ್ ದೇರ್ ಇಸ್ ಲೈಕ್ ಸೋ ಮಚ್ ಪ್ಯಾಷನ್ ಆ್ಯಂಡ್ ಅಬೌಟ್ ದ ಕಾನ್ಸೆಪ್ಟ್ ಇಟ್ಸೆಲ್ಫ್. ಆ್ಯಂಡ್ ದಿಸ್ ಅ ಸ್ಟೋರಿ ದ್ಯಾಟ್ ಸ್ಟೋರಿ ಬಿಹೈಂಡ್ ಇವನ್ ದ
utensil that is being used. So it's really interesting, and I think there's a lesson in this to learn from Mr. Shashi and his team in terms of how he has implemented this also from a business and marketing perspective even. Awesome. So we just had this, we just did this like small documentary style video from this tandoori chai point that we went to. And man, this man had so much passion in the product that he has created. And he actually comes from an executive background and he's now preparing tea. Actually, what I felt is more than the, like, while the passion was there, he has actually backworked it and he has set up a business plan and then he's come in over here. He's done his homework with the product. He knows, he has a story for the product, and along with the story here, he knows exactly like how he should do it, and he is trying to take it up to the next level by first initially setting up his own shop and then trying to grow scale it, with, scale it up by giving it up. But what do you think about like tea shop? Like, he has such a simple thing, right? He just has tea and a couple of other products in a very, very small joint. What do you think about that as a business? So actually, the thing is, this is where Bangalore, a city like Bangalore, comes into play. You know, people are always out for tea and they're always outside around, you know. So even the smallest of shops, like a tea shop, actually is really nice. You imagine you have a break for a minute and then you get some awesome tea. Like, might as well go for it, right? Yeah. So he's just making the most of these such moments, and most people who are walking around just want to have some tea, and then it happens to be awesome. What you can expect from the video is to actually hear from these people and find out about the process that they go through in setting up a shop like this. We might think, oh, it's just a juice shop, like, yeah, they have another juice shop around the corner, but a lot of thinking has gone into it, a lot of thinking, a lot of planning, and somebody has quit their job for it. Actually, Salman, this is another thing. Why I feel like these guys have gone out of their way and they're doing this, they're pursuing it on a full-time basis. So I feel like it actually is a good place to invest in for them. They've invested their time and money towards something, and it seems to be working out for them. Yeah. So, and guys, if you find it interesting, they also, and you are thinking of a business concept, you could think about a tea shop with these guys. These guys are franchising out. #1 business. Yeah, these guys are franchising out. So just you could hit them up, and they support in like setting it up for you. They seem very keen to. Yeah, it's in Bangalore. Yeah, all right. Hey guys, what's up? I'm Salman Mashir and I create content about jobs. So a few months ago, like, me and my brother were discussing about possible small businesses that we could start. Just basically brainstorming ideas around that. Because like, I live in Bangalore in a locality called Chandra Layout, and there are like so many restaurants out here that they like keep opening so frequently. I think this might be a phenomenon across the city. So basically, like, we kept noticing all these interesting food pop-ups coming up all over the place. And we decided to actually step out and talk to these people. So you're gonna find conversations with food entrepreneurs around what they're doing, the businesses that they're running, how did they decide to start, and just basically the logistics of it, the thinking behind it and all that. So this was prior to coronavirus and the lockdown and all that way before. Check it out. If you're new here, I'm Salman Mashir and I have a podcast about jobs called Salman Needs a Job. All the links will be in the description, and please subscribe to this channel. All right, here you go.